後払い。今日のまあ、ヌーグルバンデ、グラムダリ、イヌーグルバンデイダリ、イヴァディヘラナマーティア、ムスリムバンダーゲ、ナナ、ロドイプルカ、ナムスカラガド、アゲ、イヴァディエン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 ディカリカマケ、アガリセタタタ、ムキワギ、ナゲレベカディ、バガダ、ダガサバ、サデスルーナ、ナタミア、アナタマダランタ、ナマ、カセットバボ、アユパシャ、カセットバボレ、アゲ、ナマジラ、カングレス、アデクシロ、チャンダラディアナウロ、アゴ、ナナマーカダルシグロ、ナマ、イチゲ、ナノ、プリティンダ、パタサンダマ、シャバサナウロ、ハウロ、アゲ、ナマ、ラジャンダゴロ、パタンサー、アゲナマ、ウキルダダンタ、ナヤザウロ、ナマハッミアスネイトラダンタ、アブドルワジダウロ、アゲ、ナマ、ラクパティアナウロ、イリロ、ナナグルグル、アダンタウロ、タマ、ナマ、イリロ、ハウロアガムシダウロ、ナマ、ラマレデナウロ、アゲ、ナマ、エレクリシティ、ヨノ、ベスカミデ、ベスカム、ニデシクラダンタナマ、ヤマナナウロ、アゲナマ、ボパトレディオロ、エラナマ、コンセル、ゴピオロ、ユーツ・コングレス、ステート・ジェンダル・セクレタリー、ゼビウラ、アゲナム・プラバカロロ、エラナマ、ハッミー、インディグレー、コンセル、ソー、ナマ、ユーツ・コングレス、ヒルリザ、ユーツ・コングレス、アテクト・アムラプナロ、ナマ、キラノ、アメ、エラナマ、ハッミー、マヘシ、エルリザ、アメレナマ、アロン、エルリザ、アゲ、イデラーバクナマ、ハルクマリアカウロ、ハウラカウラ、スネイト、レラバンディダレ、ヤルゴ、ナムスカラグロ、イカリクラマン、アディメカンダ、ムキワダンタ、カランカタラダンタウロ、ナマ、スターリムランド。スターリムランド、カリクラマン、アイナマリア、トマ、サントシカランタウイステト、ヒリロ、ドタウロ、ナマサドラウロ、ヒリラダンタ、サドラ、ヘジマン、ラウロ、マタドル、ヘラバケ、ヘノインゲンタ。なのシンプルなマタリ、ムクセレカンダムゲ、ムーローンアラカンテケ、ケピシシシルン、ミティングでウォーバーカイディアリンダ。ユーティーナマバラタデシタレ、BJP ユーギギバンディダレ。なのシンプルなカングラスパーティー、ヤンマディアノダナウン、デルマタリムスプルティネ。ソアサンダバンダガナマバラタデシタレ、ヤレデサワダナ、ナノウ、メガワタカンティティナマバラシタレ。ユーティー、ユーティーナシタ。ユーティー、ヤドラクションアワサーはメガワットカランティーでのバラトデステル。ソーサンダパンダギンのハリタマルトタタ、カングレスパティ、ユーティヤドラクションアワサーはメガワットカランティーのバラトデステル。アングノワディケンダルユーティー、アングノワディケンダー、パストナマバラトデステル、サウダンパノラヤパタイラリ、アングノワディナママスューラリ、ティナシプルデレ、プラママタラ、シムティンダーガンディアウォー。アワトデリリリコンド、アウリリプラテ。アワトデリナリトコンド、ナマ、カナタケルティラシプルデレ、アングワディケンドナ、ウォーパンマルタレ、ユウト、ハングワディケンドレ、イディナマカナタカラジデレ、アトラクシャ、マクロ、ウタマルタレ、アトラクシャ、マクロタマルタレ、モータ、アトラクシャ、マクロタマルタレ、ヤルラクシャ、ジャナ、マヘレレゲ、ポシティカムシャ、フダナ、ナマヨタ、ハングワディケンドレ、ディバータデシャ、ラカマルコンレ、ユウト、ヘリゴギデノダナ、ナベティマナマルコベタレ、カングレスパクシャ、ヨーロジャティアパワーギルワンタワンド、カングラスパクシャ。ヨーロバラタデシデル、パティワンド、ウォールノ、パティワンド、ヴィレジェル、ヤワダナワンド、パーティゲ、ワンド、マンシャイタンデレ、アド、カングラスパクシャ、マータラ、パティワンド、ヴィレジェル、タレ、BJP、ギロディラ、JDS、ギロディラ、ユラゴ、ロディラ、アメリ、ヤマヤモ、デノ、MEP、イデラ、ベレ、パティラ、アウヤー、ナムディレミ、パウエンデ、BJP、ウォーディワイド、マディ、マイナティス、カングラス、ゴクタレ、アダナ、ディワイド、マディエンタ、アウガラ、マーカダシナコト、BJP、ドゥポット、クルスタイダー、アウガ、アダウマタアロ、ナムベディ、MAMO、IMEP、パーティー、ヤロ、ムスルマン、ラガボド、ベレオガボ、ヤガギ、ヤノ、ウォレマディロンタ、チェルティアノド、ヨルウィラ、ヤナドゥトリ、ヨルボ、ヤラ、ウォレマディロンタ、チェルティア、インナー、パーティー、コレグロ、ムスリム、ムスリムのワード、コレグロ、マーコリダ、マタ
ಅವರು ಎಂಎಂ ಪಾರ್ಟಿನಲ್ಲಿ ಬೇರೆ ಏನು ಒಳ್ಳೇದು ಮಾಡಿರುವಂಥದ್ದು ಯಾವುದು ಇಲ್ಲ ಭಾರತ ದೇಶದಲ್ಲಿ ಅವರಿಗೆ. ದಯವಿಟ್ಟು ಅದರಿಂದ ಅವ್ರನ್ನ ಯಾರೂ ನಂಬೇಡಿ. ಆ ಪಕ್ಷಗಳನ್ನ ಇಲ್ಲಿ ಯಾರಾದರೂ ಬಂದ್ರೂ ಅವರು ಮುಸ್ಲಿಂನ ಡಿವೈಡ್ ಮಾಡಕ್ಕೆ ಬರ್ತಾರೆ, ನಮ್ಮ ನಮ್ಮಲ್ಲೇ ಜಗಳ ಮಾಡಕ್ಕೆ ಬರ್ತಾರೆ, ಅವ್ರನ್ನ ಯಾರು ನೀವು ನಂಬಾರ್ದು ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಆಮೇಲೆ ಮುಳ್ಬಾಗಲ್ಬಲ್ಲಿ ಬೇರೆ ಬೇರೆ ಅವರೆಲ್ಲ ಬೇರೆ ರೀತಿಯಾದಂತ ಮಾತಾಡ್ಬೋದು. ಯಾರು ಅಭಿವೃದ್ಧಿ ವಿಷಯದಲ್ಲಿ ಏನು ಮಾತಾಡಿದ್ದಾರೆ ಅವ್ರಿಗೆಲ್ಲ ಆಲ್ರೆಡಿ ದಾಖಲೆಗಳು ಕೊಟ್ಬಿಟ್ಟಿದ್ದೀನಿ ನಾನು. ಅಭಿವೃದ್ಧಿ ವಿಷಯ ಏನು ಅನ್ನೋದನ್ನ ದಾಖಲೆಗಳು ಕೊಟ್ಬಿಟ್ಟಿದ್ದೀನಿ, ಅವ್ರ ಕೈಗೆ ತಲುಪಿಸ್ಬಿಟ್ಟಿದ್ದೀನಿ. ಅವರೇ ನೋಡ್ಕೊಂಡು ಅವರೇ ಹುಡ್ಕೋಬಹುದು ಎಲ್ಲೆಲ್ಲಿ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಅನ್ನೋದನ್ನ. ಇವತ್ತು 17 ಕೋಟಿ ರೂಪಾಯಿ ನಗರೋತ್ಥಾನದ ಇವತ್ತು ಇಲ್ಲಿ ಟೆಂಡರ್ ಆಗಿದೆ. ಮುಳ್ಬಾಗಲು ಟೌನ್ಗೆ 17 ಕೋಟಿ ರೂಪಾಯಿ ಇದು ನಗರೋತ್ಥಾನದಲ್ಲಿ ಟೆಂಡರ್ ಆಗಿದೆ. ಕೆಲಸನ ಇವತ್ತು ಇನ್ನೊಂದು 2-3 ದಿವಸದಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು ನಾವು ಕೆಲಸ ನಗರೋತ್ಥಾನದಲ್ಲಿ. ಇವತ್ತು ಎಲ್ಲ ರೋಡ್ಗಳಾಗ್ಬೋದು ಎಲ್ಲವನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇಷ್ಟು ದಿವಸ ಯಾಕೆ ಯಾರು ಮಾಡಿಲ್ಲ, ಇಷ್ಟು ದಿವಸ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ರು, ಏನಕ್ಕೆ ಮಾಡಿಲ್ಲ ಅವರು? ನಾವು ಕಷ್ಟಪಟ್ಟು ಫಂಡ್ಸ್ ತಂದು ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಮೇನ್ ರೋಡ್ಸ್ ಆಗ್ಬೋದು, ಬಜಾರ್ ರೋಡ್ ಆಗ್ಬೋದು, ನಮ್ಮ ಮೇನ್ ರೋಡ್ ಆಗ್ಬೋದು, ಗ್ರಾಮಗಳಿಗೆ ಹೋಗುವಂಥ ರೋಡ್ಗಳಾಗ್ಬೋದು, ಇವತ್ತು ಇದೇ ನಮ್ಮ ಸಂಗಮ್ ಟ್ಯಾಕ್ಸಿಯಿಂದ ಹೋಗುವಂಥ ವಂಸಂದ್ರವರೆಗೂ ಆಗ್ಬೋದು, ಈ ರೋಡ್ಗಳೆಲ್ಲ ಮಾಡಿದ್ದೀವಿ. ವಂಸಂದ್ರದಿಂದ ಆಚೆ ರೋಡ್ ಮಾಡೋದಕ್ಕೆ ಟೆಂಡರ್ ಆಗಿದೆ, ಅದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಅಭಿವೃದ್ಧಿ ವಿಷಯದಲ್ಲಿ ಯಾವುದರಲ್ಲಿ ನಾವು ಹಿಂದೆ ಹೋಗಿಲ್ಲ, ಪ್ರತಿಯೊಂದರಲ್ಲೂ ನಾವು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿಕೊಂಡು ಜನಗಳು ಸ್ಪಂದಿಸ್ಕೊಂಡು ಜನಗಳಲ್ಲಿದ್ದು. ನಾನೇನು ವಾರ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದ್ಕೊಂಡು ಶನಿವಾರ ಭಾನುವಾರ ಬರಲ್ಲ ನಾನು ಕಾನ್ಸ್ಟೆನ್ಸಿಗೆ. ನಾನು ಶನಿವಾರ ಭಾನುವಾರ ಬಂದು ಇಲ್ಲಿ ಕುತ್ಕೊಳ್ಳೋದಿಲ್ಲ, ನಾನು ಭಾನುವಾರ ಬರಲ್ಲ, ಮಿಕ್ಕಿದ ದಿವಸ ಎಲ್ಲ ದಿವಸನೂ ಮುಳುಬಾಗಲ್ಲ. ನಮ್ಮ ನೀಲ್ಕಂಠನ ಅವರು ಒಂದು ದಿವಸ ಹೇಳಿದ್ರು, ವಾರದಲ್ಲಿ 2 ದಿವಸ ಬಪ್ಪ ನೀನು ಸಾಕು ಅಂದ್ರು. ಇಲ್ಲ, ನಾನು ವಾರದಲ್ಲಿ 4 ದಿವಸ ಆದರೂ ಮಿನಿಮಮ್ ಬಂದೇ ಬರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಕೇಳಿ ಇಲ್ಲೇ ಇದ್ದಾರೆ, ಹಂಗೆ ಹೇಳಿದ್ದೆ ಅವರಿಗೆ. ವಾರದಲ್ಲಿ 2 ದಿವಸ ಬಾ, 2 ದಿವಸ ವಿಧಾನಸೌಧ ಕಡೆ ಹೋಗು, ಒಂದು 2 ದಿವಸ ನೀನು ಬಿಸ್ನೆಸ್ಗಳು ನೋಡು ಅಂತ ಹೇಳಿದ್ರು ಅವರು. ನಾನು ವಾರದಲ್ಲಿ 4 ದಿವಸ ಇಲ್ಲಿರ್ತೀನಿ, 2 ದಿವಸ ವಿಧಾನಸೌಧದಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ನಾನು. ಆ ಥರ ಇರೋದ್ರಿಂದ ಇವತ್ತು ಮುಳ್ಬಾಗಲು ತಾಲೂಕು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಪ್ರತಿಯೊಂದು ನಮ್ಮ ಮುಸಲ್ಮಾನ್ ಬಾಂಧವರು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಊರಲ್ಲೂ ಸಂಬಂಧ ರಿಲೇಷನ್ ಎಲ್ಲರಿಗೂ ನೀವು ಮಾಹಿತಿ ಕೊಡಬೇಕಾಗ್ತದೆ. ಇವತ್ತು ನಮ್ಮ ಹಿರಿಯರು ಹೇಳಿದ್ರು, ನಾವೇನಾದರೂ ಬೇರೆ ಪಾರ್ಟಿಗೆ ಏನಾದರೂ ವೋಟ್ ಹಾಕಿದ್ರೆ ನಾವು ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಇವತ್ತು ನೀವೇ ಅನ್ಕೊಂಡಿರ್ಬೋದು, ಇವತ್ತು BJP ಆ ಪಾರ್ಟಿ ಯಾವ ಪಾರ್ಟಿನ ಭಾರತ ದೇಶದಲ್ಲಿ ಇರೋದೇ ಇಲ್ಲ, ಇರೋದೊಂದೇ ಒಂದು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿನೇ. ಇವತ್ತು ನಮ್ಮ ನೀಲ್ಕಂಠನ್ ಅವ್ರು ಹೇಳ್ದಂಗೆ UPನಲ್ಲಿ UP CM ಯೋಗಿ ಆದಿತ್ಯನಾಥ ಅವರು ರಿಸೈನ್ ಮಾಡಿರತಕ್ಕಂಥ MP ಸೀಟು ಕಾಂಗ್ರೆಸ್ ಅಲಿಯಾನ್ಸ್ ಜೊತೆ SP ಗೆದ್ದಿದೆ 3.5 ಲಕ್ಷ ಓಟಲ್ಲಿ. 3.5 ಲಕ್ಷ ಒಂದು ಚೀಫ್ ಮಿನಿಸ್ಟರ್ ಸೀಟ್ನ 3.5 ಲಕ್ಷ ಓಟಲ್ಲಿ ಸೋಲ್ತಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಎಷ್ಟು ಹೀನಾಯವಾಗಿ ಹೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಹಾರಲ್ಲಿ ಒಂದು MP ಸೀಟ್ ರಿಸೈನ್ ಮಾಡಿರ್ತೇವೆ, ಒಂದು ಸತ್ವಾಗಿ ರಿಎಲೆಕ್ಷನ್ ಬರುತ್ತೆ, ಅಲ್ಲಿ RJD ಪಾರ್ಟಿ ಲಾಲು ಪ್ರಸಾದ್ ಯಾದವ್ ಪಾರ್ಟಿ ಗೆದ್ಬಿಡ್ತದೆ 2.5 ಲಕ್ಷ ಓಟಲ್ಲಿ. 2.5 ಲಕ್ಷ ಓಟಲ್ಲಿ ಯಾವುದು BJP ಸೀಟು RJD ಗೆದ್ಬಿಡ್ತದೆ. ಆದ್ರೆ BJP ಇದು ಓಂ ನಮ ಶಿವಾಯ ಆಗ್ಬಿಟ್ಟಿದೆ ಅವ್ರ ಕತೆ ಅಂತ ಲೆಕ್ಕ, ಅಂದ್ರೆ ಮುಗಿದೋಗಿದೆ ಅವ್ರ ಕತೆ ಅಂತ. ಇನ್ನ ಬೇರೆ ಬಂದ್ಬಿಟ್ಟು ಇಲ್ಲಿ JDS ಏನಾದ್ರೂ ನಾವು ಮತ ಹಾಕಿದ್ರೆ ಅವ್ರು BJP ಜೊತೆ ಸೇರ್ಕೊಳ್ತಾರೆ. ಮೊನ್ನೆ ತಾನೆ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ನಾನೇನಾದ್ರೂ ಈಗ ಕೆಮ್ಮಿದ್ರೆ ಕಾಂಗ್ರೆಸ್ ಅಷ್ಟೇ ಹೋಯ್ತು ಅಂತ ಹೇಳಿದ್ರು, BJP ಅವ್ರ ಜೊತೆ ಇತ್ತು ಕೆಮ್ಮಿದ್ರೆ ಅಂತ. ಅಲ್ಲಿ ಅರ್ಥ ಏನು, BJP ಅವ್ರ ಜೊತೆ ಸೇರ್ತೀನಿ ನಾನು ಅಂತ, BJP ಜೊತೆ ಸೇರಿ ಅಂತ. ಇವಾಗೆಲ್ಲ ಫಂಡ್ಸ್ ಎಲ್ಲ ಬರ್ತಾರ BJP ಇಂದಾನೆ, ಅವ್ರಿಗೆಲ್ಲ ಬರ್ತಾ ಇರೋದು ಕ್ಯಾಂಪೇನ್ಗೆ ಎಲೆಕ್ಷನ್ಗೆ ಇದಕ್ಕೆಲ್ಲ ಬರ್ತಾ ಇರೋದು. ಅದರಿಂದ ಯಾರು ಅವ್ರನ್ನ ನಂಬುವಂತ ಪರಿಸ್ಥಿತಿಲಿ ಇಲ್ಲ. ನಮ್ಮ ಮುಳ್ಬಾಗಲು ತಾಲೂಕು ಜನ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ನಮ್ಮ ಜಿಲ್ಲೆಯಲ್ಲಿರೋರು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲರೂ ಇದ್ದಾರೆ. ಅನೇಕ ಜನ ಎಲ್ಲಾ ಪಕ್ಷಗಳನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಡೈಲಿ ನಮಗೆ ಬೇರೆ ಕೆಲಸಗಳು ಮಾಡೋದಕ್ಕಿಂತ ಸೇರ್ಪಡೆ ಕಾರ್ಯಕ್ರಮಗಳೇ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು, ಸಂತೋಷ ಆಗ್ತಾ ಇದೆ ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ. ಆದ್ರಿಂದ ಇವತ್ತು ಎಲ್ಲಾ ಅಭಿವೃದ್ಧಿಗಳು ಈ ಕಡೆ ನಮ್ಮ ಸರ್ದಾರ್ ಅವ್ರ ವಾರ್ಡ್ ಆಗ್ಬೋದು, ಭಾಷಾ ಖಾನ್ ವಾರ್ಡ್ ಆಗ್ಬೋದು, ನಮ್ಮ ಅಯ್ಯಪ್ಪ ಭಾಷಾ ವಾರ್ಡ್ ಆಗ್ಬೋದು, ನಮ್ಮ ಗೋಪಿ ಅವ್ರ ವಾರ್ಡ್ ಆಗ್ಬೋದು, ಎಲ್ಲಾ ವಾರ್ಡ್ಗಳಲ್ಲೂ ಈ ವಾರದಲ್ಲೇ ಎಲ್ಲ ಸಿಮೆಂಟ್ ರೋಡ್ಸ್ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಇನ್ನೊಂದು 2-3 ದಿವಸದಲ್ಲಿ ಈ ಕೆಲಸಗಳೆಲ್ಲ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಆಗ್ಲೇ ಅಷ್ಟೇ ನಾನು ಹೇಳೋದು, ಇಷ್ಟೇ ಆತ್ಮೀಯ ಸ್ನೇಹಿತರು ಯುವಕ ಮಿತ್ರರಿಗೆ ಎಲ್ಲರಿಗೂ ಹೇಳೋದಷ್ಟೇ, ಇವತ್ತು ಏನು ನಾವು ಯುವಕರಿದ್ದೀವಿ, ಮುಂದಿನ ಈ ದೇಶವನ್ನು ಹಾಳವ್ರು ನಾವೇ. ಈ ದೇಶವನ್ನ ನಾವು ಕಾಪಾಡ್ಕೊಂಡ್ಬರ್ಬೇಕು, ಈ ಜನನ್ನ ಕಾಪಾಡ್ಕೊಬೇಕು, ಈ ಜನ ಕಾಪಾಡಬೇಕು, ಈ ಜನತೆಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ವೋಟ್ ಹಾಕಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷವನ್ನ ಯಾರೂ ಮರೀಬಾರದು.
కాంగ్రెస్ పక్షానికే ఓటేయాలా, వేరే దానికి వేసకపోతే మనమల్ని నిద్రపోయే కిర్చేలేదు మనమల్ని. అప్పుడు ఎరువురపు సీఎం అయినప్పుడు గోలీబార్ రైతులు కలిసి డమాల్ డమాల్ అంటే ఏం కలిసేలేదా? గోలీబార్ ఆవేరిలో కలిసి, అదే ఆవేరిలో కలిసి గండుతోంది, గండుతో కలిసి చూస్తే ఎడియూరప్ప మళ్ళీ జైలుకి వెళ్ళిపోయా, పట్టా సుబ్రహ్మణ్య నాయుడు జైలుకి వెళ్ళిపోయా, అమిత్ షా జైలుకి వెళ్ళిపోయా, ఎందుకు పోయేది ఆలప్ప జైలుకి వెళ్ళిపోయా, వీళ్ళంతా కృష్ణశెట్టి మన కోలార్ కృష్ణశెట్టి ఎత్తుకొని వెళ్ళి జైలుకి, ఎత్తుకొని పోయింది జైల్లోకి, కార్ల కాదు ఎత్తుకొని పోయి లోపల ఎత్తుకొని పోయాడు జైల్లోకి. ఎవరప్ప కాంగ్రెస్ వాళ్ళు ఎవరప్ప జైలుకి పోయింది వాళ్ళు ఎవరిన ఉండారేంప ఎన్న ఉండదా ఎవరు లేదే వాళ్ళంతా ఏమిటి వాళ్ళు ఏడన్నా స్టేజ్ మీద చూపుకుంటే అంత జైలుకి పోయిన వాళ్ళు కూకునేది స్టేజ్ పైన జైలుకి ఎవరు పోయిన వాళ్ళే కూకునేది బీజేపీ వాళ్ళు చేతిలో బీజేపీ వాళ్ళు జైలుకి పోయిన వాళ్ళు లేని గా కూకొని ఉంటారప్ప ఇటు ఎవరన్నా ఉండవా మనం ఇడా లేదు మనోళ్ళు ఎవరు లేదు ఇడా మనోళ్ళు మనోళ్ళు ఈ స్టేజ్ మీద కూకునేది వాళ్ళు బీజేపీ వాళ్ళు అంతా జైలుకి పోయిండే వాళ్ళు అంతా జైలుకి పోయి వచ్చిండే వాళ్ళు కూకునేది మేము ఎవరన్నా ఉంటామేడా మా చీఫ్ మినిస్టర్ సిద్ధరామయ్యలో స్టేజ్ మీద ఉన్న జైలు పనులు ఉండరా నేను చూడండి కావాలంటే ఇట్లా ఓ పార్టీలు వాళ్ళ పార్టీలు దయచేసి ఆత్మీలే మీకు అందరికి చెప్పేది ఇంతే నేను ఆ దేవుడి దగ్గర ప్రార్థిస్తాను ప్రతి ఒక్క మన ముస్లిం బాంధవులును ముస్లిం బాంధవులును అందరూ ఈ పద్దు కాంగ్రెస్ పార్టీకి చేరుతా ఉన్నారు ముఖ్యంగా చెప్పాలంటే జమీర్ అహ్మద్ ఖాన్ ఈ పద్దు కాంగ్రెస్ పార్టీకి వచ్చిన్నాడు కాంగ్రెస్ పార్టీకి వచ్చినాడా లేదా బీజేపీలో వచ్చి ఆయనకి ఇచ్చిండే కార్డ్ జేడీఎస్ లో ఆయన పెట్టిండే బాధలకి ఆయన టెన్షన్లకి అన్ని ఇష్టపెట్టి పోతూ కాంగ్రెస్ పార్టీకి నిన్న రాహుల్ గాంధీ నాయకత్వంలో జమీర్ అహ్మద్ ఖాన్ చేరిన్నాడు మైసూర్లో చూసినారా టీవీలో జమీర్ అహ్మద్ ఖాన్ ఇవ్వదు జేడీఎస్ లో ఉన్నాడు కాంగ్రెస్ పార్టీకి వచ్చినాడు ఆయన జేడీఎస్ అంటే రక్తము నా గొంతు కోసుకుంటాను అంటా ఉన్నాడు ఆయన అట్లా ఒక పెద్ద మనిషి ఇవ్వదు కాంగ్రెస్ పార్టీకి వచ్చినాడు ఇక్బాల్ అన్సారీ బీదర్ ఇక్బాల్ అన్సారీ ఆయన మంచి లీడరు ఆయన అయిపోదు కాంగ్రెస్ పార్టీకి చేరిన్నాడు మన దగ్గరకు వచ్చి అంటే అర్థమేమే ఆ పార్టీ కథ అంతా ముగిసింది టోటల్ గా 7 జనము జేడీఎస్ ఎమ్మెల్యేలు కాంగ్రెస్ పార్టీకి వాలంటరీగా చేరుకొని ఉండేది వాలంటరీ అంటే వెళ్ళిపోయి రాండి మా దగ్గరికి మీరు పట్టి ఈడ్చుకొని వచ్చినది కాదు అప్పుడు బీజేపీ వాళ్ళు ఎత్తుకొని పోయారు కదా అందరిని కిడ్నాప్ హైదరాబాద్ ఢిల్లీ బాంబే పూనా గోవా అట్లు కాదప్ప బెంగళూరులోనే మేము వాలంటరీగా కాంగ్రెస్ పార్టీ సిద్ధాంతాలు మాకు ఇష్టమైనాయి కాంగ్రెస్ పార్టీ సిద్ధాంతాలంతా మేము చాలా మెచ్చుకొని ఉంటాము కాంగ్రెస్ పార్టీ అంటే మాకంత ఇష్టమైన పార్టీ మేమంతా కాంగ్రెస్ పార్టీలో ఉంటాం ఎంటైర్ కర్ణాటకలో ఉండే మా మైనారిటీస్ ముస్లింస్ ఏముండం మేమంతా కాంగ్రెస్ పార్టీలో ఉంటాము అని ఇదే జమీర్ అహ్మద్ ఖాన్ అండ్ ఇక్బాల్ అన్సారీ వాళ్ళు మన రోషన్ బేగ్ సారు మళ్ళా వచ్చి మన సీఎం ఇబ్రాహిం వాళ్ళు వీళ్ళంతా సరే సీఎం దగ్గర మాట్లాడి వాళ్ళంతా పార్టీకి చేర్పించుకున్నారు ఇవ్వద్దు ఏం చేర్పించుకుంటారు వాళ్ళని ఆ పార్టీలో ఏం ఉండలేదు వాళ్ళు అంటే అటు చాలా మంచి వాళ్ళు ఉన్నారు వాళ్ళకి కాదు చాలా షెడ్యూల్ ఉన్నారు అని దానికి కాంగ్రెస్ పార్టీ మంచిది అని మనతోటి ఇవ్వదు వచ్చే వాళ్ళు కాంగ్రెస్ పార్టీలో ఉండాలి ఇవ్వద్దు దానికి ప్రతి ఒక్కరు అంతే నేను చెప్పేది ప్రతి ఒక్కరు ఇక్కడ మన ములుభాగల తాలూకులో ఉండేవాళ్ళు ఈ పద్ధతి వరకు మనం ఏం డెవలప్మెంట్ చేసినామనేది మీకు అందరికీ తెలిసిందేదే తెలియదు ఏమీ లేదు వేరే పార్టీ వాళ్ళు ఏమైనా చెప్పి మిమ్మల్ని ఏమారేయచ్చు దయచేసి ఎవరు ఏమారదండ కాంగ్రెస్ పార్టీని వెంబలించండ కాంగ్రెస్ పార్టీకి ఓటేయండ సెంట్రల్ గవర్నమెంట్ లో మన యువ నాయకుడు కోయనూరు డైమండ్ రాహుల్ గాంధీ రాహుల్ గాంధీ అంటే కోయనూరు డైమండ్ యువరాజ మన భారతదేశానికి యువరాజ రాహుల్ గాంధీ వాయిని ప్రైమ్ మినిస్టర్ చేయాల మనం ఆ ఫ్యామిలీ ఉంటేనే మనం భారతదేశం విడుతుండేది ఆ ఫ్యామిలీ ఉంటేనే మన భారతదేశం కాపాడేకయ్యేది అందుకు రాహుల్ గాంధీ వాళ్ళని ప్రైమ్ మినిస్టర్ చేయాలా మళ్ళా మన కాంగ్రెస్ పార్టీ కర్ణాటకలో తేవల్లా ముఖ్యమంత్రి సిద్ధరామయ్య మళ్ళా ముఖ్యమంత్రి కానే కావాలా ఆయన అంటే మీరందరూ బెంబలు మీ అందరూ సపోర్ట్ ప్రతి ఒక్కరికి కావాల్సిన పడుతుంది నాకు కాదు సపోర్ట్ అనేది నాకు సపోర్ట్ కావాలా సిద్ధరామయ్యకి సపోర్ట్ కావాలా కేహెచ్ మునియప్పకి సపోర్ట్ కావాలా జమీర్ అహ్మద్ ఖాన్ సపోర్ట్ కావాలా నజీర్ అహ్మద్ సార్ సపోర్ట్ కావాలా సిద్ధరామయ్య కావాలా రాహుల్ గాంధీకి మీ సపోర్ట్ కావాలా ప్రతి ఒక్క ఓటు రాహుల్ గాంధీకి సపోర్ట్ అయినట్లే ప్రతి ఒక్క ఓటు సిద్ధరామయ్యకి అయినట్లే ప్రతి ఒక్క ఓటు మన జమీర్ అహ్మద్ ఖాన్ వేసినట్లే ప్రతి ఒక్క ఓటు కొత్తూరు మంజు వేసినట్లే మీరంతా ఇవంతా ఉంటే కాంగ్రెస్ పార్టీని మళ్ళీ ప్రత్యేకమైతుంది వేరే వాళ్ళు ఎవరు ఏమన్నా చెప్పుకోవచ్చు నా అది మాట పెడితే ఇది మాట పెడితే ఇంక మాట దీని ఎవరేం చెప్పేది అవసరం లే మేమంతా చేసిండాం డెవలప్మెంట్ ఏం కావాలో చేసిండాము ఇన్నేళ్ళు ఇంకా చరిత్రలో చేయనట్లది 1,850 కోట్లు 1,850 crores వర్క్ ఇస్ డన్ ఇన్ ములుబాగల్ తాలూక్
ಸಾವಿರದ ಎಂಟುನೂರ ಐವತ್ತು ಕೋಟಿ ಕೆಲಸವನ್ನ ಮುಳಬಾಗಲು ತಾಲೂಕು ಮಾಡಿದೀನಿ. ಯಾರಿಗಾದ್ರೂ ಬೇಕು ಅಂದ್ರೆ ನಿಮ್ಗೆ ಯಾರು ನಮ್ಮ ನಾಯಕರಿಗೆ ಯಾರು ಫೋನ್ ಮಾಡಿ ಕೇಳಿದ್ರು ದಾಖಲೆಗಳು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. 25 ಸಟ್ಟು ದಾಖಲೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಕವರ್ ಕ್ಲಾಕ್ಗೆ. ಯಾರಾದ್ರೂ ಹೂ ಅಂದ್ರೆ ಅವ್ರ ಹೆಸರು ಬರೆಯೋದು ಪೋಸ್ಟ್ ಮಾಡ್ತಾ ಇರೋದು ಅಷ್ಟೇ. ಇಲ್ಲ ಬುಕ್ಕೇ ಮಾಡಿಸ್ಬಿಟ್ಟಿದೀವಿ, ಯಾವ ಡಿಪಾರ್ಟ್ಮೆಂಟ್ ಏನು ಅನ್ನೋದು ಬುಕ್ ಮಾಡಿಸಿದೀನಿ. ಅದು ಬಿಟ್ಟು ದಾಖಲೆಗಳಿದೆ ಅಸೆಂಬ್ಲಿನಲ್ಲಿ ಕ್ವಶನ್ ಹಾಕಿ ದಾಖಲೆಗಳು ತರಿಸ್ಕೊಂಡಿರೋ ದಾಖಲೆಗಳು 25 ಸೆಟ್ ಮಾಡಿದೀನಿ. ಯಾರಾದ್ರೂ ಕೇಳಿದ್ರೆ ಅವ್ರ ಮನೆಗೆ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೀನಿ ಆ ದಾಖಲೆಗಳನ್ನ. ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳಿಸಿ ನೀವು ನೋಡ್ಕೊಂಡು ಎಲ್ಲಿ ಮಾಡಿದೀವಿ ಏನ್ ಮಾಡ್ತೀವಿ ಅಂತ ನೀವೇ ನೋಡ್ರಿ ಅಂತ ಅವ್ರಿಗೆ ಕಳಿಸ್ಬಿಡೋಣ. ಆ ರೀತಿಯಲ್ಲಿ ಇರೋದ್ರಿಂದ ಆತ್ಮೀಯ ಎಲ್ಲ ನಮ್ಮ ಅಕ್ಕ ತಂಗಿಯರಿದ್ದಾರೆ, ಆತ್ಮೀಯ ಸ್ನೇಹಿತರಿದ್ದಾರೆ, ಅಲ್ಲಿ ಎಲ್ಲರೂ ನಿಂತಿದ್ದಾರೆ. ಎಲ್ಲ ಅಭಿವೃದ್ಧಿಗೆ ನಾವು ಹಿಂದೆವಾಗೋದಿಲ್ಲ, ನಾವೆಲ್ಲಿ ದುಡ್ಡು ಕಾಸು ತಗೊಳ್ಳೋರಲ್ಲ. ನಾವೇನಾದ್ರೂ ನಮ್ಮ ಕೈಯಲ್ಲಾದ ಸಹಾಯ ಮಾಡುವಂತವ್ ನಾವು ಖಂಡಿತವಾಗ್ಲು ಸಹಾಯ ಮಾಡೇ ಮಾಡ್ತೀವಿ ಎಲ್ಲರಿಗೂ. ಅದು ಬಿಟ್ಟು ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಮನೆ ಬಾಗಿಲು ತಲುಪಿಸಿರಿ. ಇಷ್ಟು ದಿವಸದಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಲೋನ್ಸ್ ಅದು ಇದು ಕೊಟ್ಟಾಗ ಯಾರಿಗಾದ್ರೂ ಗೊತ್ತಾಗ್ತಾ ಇತ್ತಾ? ಸರ್ ವಾಜೀ ಸರ್ ಹೇಳಿ, ನೀವೇ ಇವ್ರಿಗನ್ನ ತಿಳಿಸ್ತಾವನೇಪ್ಪ ನೀನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಏಮಂದಿನಿ ಶಾಬಾಸ್ ಅನ್ನೋ ಚೌಟ್ಲ ಎತ್ಕೊಂಡ್ ಬೈ ಅಂಗಿಡ್ ಬಿಟ್ಟಿಂಟ್ನಿ ಇವಿ ಉಂಡ ದಿಂಟ್ಲ ತೀಸ್ಕೊಂಡಾನೆ ಬೋರ್ ಲೇಪಿಚ್ಚಿನ ಲೋನ್ ಲೇಪಿಚ್ಚಿನ ಸ್ಕೂಲ್ ಮೈನಾರಿಟಿ ಸ್ಕೂಲ್ ಚೇಪಿಚ್ಚಿನ 15 ಕೋಟ್ಲು ಕನ್ಸ್ಟ್ರಕ್ಷನ್ ಮಾ ಬಾಲಚಂದ್ರಂ ದಗ್ಗರ ಸ್ಕೂಲ್ ಮೈನಾರಿಟಿಗೆ ಸ್ಕೂಲ್ ಚೇಪಿಚ್ಚಿನ ಜಾಗ 10 ಎಕರಾಲ ಇಚ್ಚಿಂಡಾಂ ఫంక్షన్ చేపించినాం ఈ పద స్కూల్ కడతా ఉన్నాం హాస్పిటల్ నూగల్బండ్ హాస్పిటల్ ఓపెన్ చేపించినాం మళ్ళీ జాంగీర్ మోలాకి హాస్పిటల్ చేపించినాం ఇప్పుడు మొన్న ఒకే దినంలో చేపిస్తే ఒకే దిన ఆయుర్వేదిక్ హాస్పిటల్ జాంగీర్ మోలా ఒకే దినం కాదు 1 అవర్ జబీను వాళ్ళంతా ఊరు అందరూ వచ్చి ఉంటే తోలుకొంప హెల్త్ మినిస్టర్ కూకురు పెట్టి ఆసన్ పాయింట్ ఆసన్ ఇంకా పట్టుకొని వస్తుంది హెల్త్ మినిస్టర్ ని పట్టుకొని వచ్చి సైన్ చేపించి అప్పటికప్పుడే ఆర్డర్ చేపిస్తుంది నేను అప్పటికప్పుడు ఆర్డర్ చేపించే ఇస్తే ఆయన ಎಲ್ಲ ನಮ್ಮ ಆತ್ಮೀಯ ಮುಸ್ಲಿಂ ಅವರು ಎಂಪ್ಲಾಯೀಸ್ ಏನ್ ದರ್ಗಾಗ್ಲಿದ್ರೆ ಅವ್ರಿಗೆ ಪ್ರೋತ್ಸಾಹ ಧನ ಕೊಟ್ಟಿದೀವಿ. ಧರ್ಮಸ್ಥಳದವ್ರು ಹೋಗ್ಬಿಟ್ಟು ನಂಬಿಕೆಗಳಿಲ್ಲದೆ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಹೋಗ್ಬಿಟ್ಟು ಜೆ ಡಿ ಎಸ್ ಅವರು ನಂಬಿಕೆ ಇಲ್ದಲ್ಲ ಪ್ರಮಾಣಗಳು ಮಾಡ್ಕೊಂಡ್ ಬಂದಾರೆ. ನಮ್ಮ ಮುಳ್ಬಾಗ್ಲಲ್ಲಿ ಇಲ್ವಾ ಪವರ್ಫುಲ್ ಆದಂತ ದೇವಸ್ಥಾನ ಆಂಜನೇಯ ಸ್ವಾಮಿ ನಮ್ಮ ಐದರಲ್ಲಿ ದರ್ಗಾ ಕುಡುಮಲ ಇಲ್ವಾ? ಇಲ್ಲಿ ಇಲ್ಲಿ ಇದೆಯಲ್ಲ, ಇಲ್ಲಿ ಪ್ರಮಾಣ ಮಾಡ್ಬೋದಾಗಿತ್ತಲ್ಲ, ಅಲ್ಲಿಗೆ ಹೋಗಿ ಪ್ರಣ ಮಾಡ್ಕೊಂಡ್ ಬಂದಿದ್ದೆ ನಂಬಿಕೆಗಳಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಪ್ರಮಾಣ ಮಾಡ್ಕೊಂಡು ಬಂದಿದ್ದಾರೆ. ಇರ್ಲಿ, ಒಳ್ಳೆ ಅವ್ರು ಪ್ರಮಾಣ ಮಾಡ್ಕೊಳ್ಳಿ. ಅಲ್ಲಲ್ಲಿ ಮಾತುಗಳು ಜೋರಾಗಿ ಮಾತಾಡ್ತಾರೆ. ಜೋರಾಗಿ ಅಂದ್ರೆ ಅವರು ನಮ್ಮನ್ನು ಬೈಯೋದು ಅಭಿವೃದ್ಧಿ ಇಲ್ಲ ಅದು ಇದು ಮಾಡ್ತಾ ಇದ್ದಾರೆ. ಯಾರು ಅಭಿವೃದ್ಧಿ ಮಾಡಿದಾರೆ ಅವ್ರು ದೇವ್ರು ಒಳ್ಳೇದು ಮಾಡ್ಲಿ, ಯಾರು ಸುಳ್ಳು ಹೇಳಿದಾರೋ ಇವಾಗ ನಾನು ಸುಳ್ಳು ಹೇಳಿದ್ರೆ ನನಗೆ ದೇವ್ರು ಕೆಟ್ಟದ್ ಮಾಡ್ರಿ, ಅವ್ರು ಸುಳ್ಳು ಹೇಳಿದ್ರೆ ಅವ್ರಿಗೆ ಕೆಟ್ಟದ್ ಮಾಡ್ಲಿ. ನಾವು ದೇವ್ರ ಮೇಲೆ ಭಾರ ಹಾಕಿ ಹೋಗುವಂತವ್ರು ನಾವೆಲ್ಲರೂ. ಅದರಿಂದ ಇವತ್ತು ಈ ಕಾರ್ಯಕ್ರಮ ಅಂದ್ರೆ ತುಂಬಾ ಸಂತೋಷ ತಂದಿದೆ. ಎಲ್ಲ ನಮ್ಮ ಆತ್ಮೀಯರು ಸ್ನೇಹಿತರು ಬೇರೆ ಪಕ್ಷಗಳು ಬಿಟ್ಟು ನಮ್ಗೆ ಸೇರ್ತಾ ಇರೋದು. ಅದರಲ್ಲಿ ನಮ್ಮ ಸ್ಟಾರ್ ಇಮ್ರಾನ್ ಅಂದ್ರೆ ಒಂದು ರೇಷನ್ ಕಾರ್ಡ್ ಆಗ್ಬೋದು, ಒಂದು ವೋಟರ್ ಐಡಿ ಆಗ್ಬೋದು, ಒಂದು ಆಧಾರ್ ಕಾರ್ಡ್ ಆಗ್ಬೋದು. ಯಾವುದೇ ಒಂದು ಆಫೀಸ್ ಅಲ್ಲಿ ಏನೇ ಕೆಲಸ ಇದ್ರು ಸ್ವಂತ ಕಂಪ್ಯೂಟರ್ ಇಟ್ಕೊಂಡು ಒಂದು ಆಫೀಸ್ ಮಾಡ್ಕೊಂಡು ಕುತ್ಕೊಂಡು ಅವರೆಲ್ಲ ಜನಗಳಿಗೆ ಎಲ್ಲಾ ರೀತಿಯಾದಂತಹ ಸವಲತ್ತುಗಳನ್ನು ಮಾಡ್ಕೊಂತ ನಮ್ಮ ಸ್ಟಾರ್ ಇಮ್ರಾನ್ ಅವ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಆಗ್ಲೇ ನಮ್ಮ ಶಾಬಾಸ್ ಅನ್ನಾರ್ ಆಗ್ಬೋದು, ಆತ್ಮೀಯ ಎಲ್ಲ ನಮ್ಮ ಬಂಧುಗಳು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಆಮೇಲೆ ಎಲ್ಲ ಹಿಮಾಯಿನ್ ಅವರು, ಆಮೇಲೆ ಹಿಮಾಯಿನ್ ಇಕ್ಬಾಲನ್ ಅವರು ಎಲ್ಲರೂ ಇದ್ದಾರೆ. ನಮ್ಮ ಸ್ಟಾರ್ ಇಮ್ರಾನ್ ಸ್ನೇಹಿತರು, ಅವರ ಆತ್ಮೀಯರು, ಅವ್ರ ಫ್ಯಾಮಿಲಿ ಎಲ್ಲರಿಗೂ ಆ ದೇವರು ಐದರಲ್ಲಿ ತನಕ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಆಮೇಲೆ ನಮ್ಮ ಸ್ಟಾರ್ ಇಮ್ರಾನ್ ಅವರು ಏನ್ ಹೇಳಿದ್ರು ನಮ್ಗೆ, ಸರ್ ಬೆಂಗಳೂರಿಂದ ನೀವು ಹೆಲಿಕಾಪ್ಟರ್ ಅಲ್ಲಿ ಬರಬೇಕು, ಹೆಲಿಕಾಪ್ಟರ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು ನನಗೆ. ನಾನೇ ಹೇಳಿದೆ ಅಮ್ಮ ಬೇಡಪ್ಪ ಹೆಲಿಕಾಪ್ಟರ್, ನಾನು ಬೆಳಗಾಮಿಂದ ಒಂದ್ಸಲ ಬಂದು ಹೆಲಿಕಾಪ್ಟರ್ ತುಂಬಾ ಭಯ ಇತ್ತು ನನಗೆ, ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ ಹೆಲಿಕಾಪ್ಟರ್ ಬೇಡ ಅಂತ. ನಾವು ಹೊಸ ಹೆಲಿಕಾಪ್ಟರ್ ತಗೊಳ್ಳೋಣ, ತಗೊಂಡು ಎಲ್ಲರೂ ಓಡಾಡೋಣ, ನಾನೇ ಬೇಡ ಅಂತ ಹೇಳಿದೆ. ಹೊಸ ತಗೊಂಡು ಅದರಲ್ಲಿ ಹೋತಾ ಓಡಾಡೋಣ ನಾವು, ನಮ್ಮ ಇಮ್ರಾನ್ ಹೇಳಿದಷ್ಟು ಖರ್ಚು ಮಾಡೋದು ಬೇಡಪ್ಪ, ನಮ್ಗೆ ತುಂಬಾ ಬಡ ಜನ ನಮ್ಮ ತಾಲೂಕಲ್ಲಿ ಇರೋದು, ಹೆಲಿಕಾಪ್ಟರ್ ಬೇಡ ಅಂತ ನಾನೇ ಹೇಳಿದ್ದೆ. ಇಲ್ಲಾಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಬರ್ತಾ ಇದ್ವಿ ಬೆಂಗಳೂರಿಂದ, ಬೇಡ ಅಂತ ಹೇಳಿದ್ದೆ. ಇವತ್ತು ಅನೇಕ ಜನ ಕಾಂಗ್ರೆಸ್ ಪಾರ್ಟಿಗೆ ಸೇರ್ತಾ ಇದ್ದಾರೆ, ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾಂಗ್ರೆಸ್ ಪಾರ್ಟಿನಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ನನ್ನ ಸ್ವಂತ ಕುಟುಂಬ, ನನ್ನ ಸ್ವಂತ ಕುಟುಂಬ ತರ, ನಮ್ಮ ಫ್ಯಾಮಿಲಿನಲ್ಲಿ ಯಾವ ರೀತಿಯಾದಂತ ನಾವು ಅನ್ಯೋನ್ಯವಾಗಿ ಇರ್ತೀವೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದ್ರು ನಮ್ಮ ಅಣ್ಣ ತಮ್ಮಂದಿ ರೀತಿಯಲ್ಲಿ ನಮ್ಮ ಆತ್ಮೀಯರ ರೀತಿಯಲ್ಲಿ ನಾವು ಸೇರಿಸ್ಕೊಳ್ತೀವಿ. ಆಮೇಲೆ ಕೆಲವರು ನಮ್ಮ ಮೇಲೆ ಆರೋಪ ಮಾಡುವಲ್ಲಿ ಇರ್ತಾರೆ, ಆ ಆರೋಪಕ್ಕೆ ಪ್ರತಿ ಆರೋಪ ಯಾರು ಕೊಡಬಾರದು, ಯಾರು ಮಾತಾಡಬಾರದು. ಯಾರೇ ಆಗಲಿ ಅವ್ರ ಬಗ್ಗೆ ಆಯ್ತಪ್ಪ ನೀವು ದೊಡ್ಡವರು ಅಂತ ಬಿಟ್ಬಿಡಿ ಅವನ್ನ. ನಮ್ಮ ಕೆಲಸ ಏನು ಕೆಲಸ ಮಾಡಿದೀವಿ, ನಮ್ಮ ಕೆಲಸಗಳನ್ನು ಹೇಳಿಕೊಂಡು ನಾವು ಜನಗಳ ಹತ್ರ ಹೋಗಿ ಓಟ್ ಕೇಳೋಣ ಅಂತ ಹೇಳ್ತೀನಿ. ಆಲೆ ನಮ್ಮ ಆತ್ಮೀಯ ಪತ್ರಕರ್ತ ಸ್ನೇಹಿತರು
ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತು ನಂದು. ಮುಳ್ಬಾಗಿಲು ತಾಲೂಕಲ್ಲಿ ಇವಾಗ ನಾನು ಹೇಳ್ತೀನಿ, ಮುಳ್ಬಾಗಿಲು ತಾಲೂಕಲ್ಲಿ ಯಾರೋ ಏನೋ ಹೇಳ್ತಿರ್ತೀನಿ, ನೀವು ಅದನ್ನ ಕೇಳ್ಬಿಟ್ಟು ನೀವು ಬರೆಯೋದಲ್ಲ, ಅದಕ್ಕೆ ಆನ್ಸರ್ ಕೇಳ್ಬೇಕು. ನಮ್ಮ ಇವಾಗ ನಾನು ಯಾರ ಮೇಲೆ ಒಬ್ಬರ ಮೇಲೆ ಆರೋಪ ಮಾಡ್ತೀನಿ, ನಾನು ಆ ಆರೋಪ ಏನಕ್ಕೆ ಮಾಡಿದ್ರಿ ನೀವು ಅನ್ನೋದನ್ನ ಕೇಳ್ಬೇಕು. ನೀವು ಆಗ ಕೇಳಿದ ಅವ್ರು ಹೇಳಿದ್ದೆಲ್ಲ ಬರ್ದ್ಬಿಟ್ಟು, ನಿಜಾನು ಬರ್ದ್ಬಿಡ್ತೀರ, ಸುಳ್ಳು ಬರ್ದ್ಬಿಡ್ತು, ಎಲ್ಲ ಬರ್ದ್ಬಿಡ್ತಾರೆ. ಆ ತರ ಇರಬಾರ್ದು ನಮಗೆ. ಏನು ಒರಿಜಿನಲ್ ಆಗಿ ನೀಲ್ಕಂಠ ಹೇಳ್ಕೊಡ್ರ ಮೇಲೆ ಒಂದು ಆರೋಪ ಮಾಡಿದೆ, ಏನು ಸರ್ ಮಾಡಿದೆ ಅವ್ರ ಮೇಲೆ ಆರೋಪ ಮಾಡಿದೆ ಅಂತ ಕೇಳಿ ನಾನು ಹೇಳ್ತೀನಿ ಅವ್ರ ಮೇಲೆ ಆರೋಪ ಏನಿದೆ ಅಂತ. ಆ ತರ ಕೇಳ್ಬಿಟ್ಟು ಮಾಡಿ ನೀವು ಯಾವ್ದಾದ್ರು ಒಂದು ಪೇಪರಲ್ಲಿ. ಇವಾಗ ಯಾರೋ ಒಬ್ರು ಫೋನ್ ಮಾಡಿ ಹೇಳ್ಬಿಟ್ರೆ ಅಂದ್ರೆ ನೀವು ನ್ಯೂಸ್ ಮಾಡ್ಬಿಡೋದಲ್ಲ, ಫೋನ್ ಮಾಡಿ ಹೇಳಿದ್ರೆ ನ್ಯೂಸ್ ಮಾಡೋದಲ್ಲ. ಇದೇನಾಗುತ್ತೆ, ಕೆಟ್ಟದ್ದು ಬಂದ್ಬಿಟ್ಟು ಅರ್ಧ ಪೇಜ್ ಹಾಕ್ತೀರಾ, ಒಳ್ಳೇದು ಯಾವ್ದಾನ ಬಂದ್ರೆ ಇಷ್ಟೇ ಇಷ್ಟ ಹಾಕಿರ್ತೀರ. ಒಳ್ಳೇದು ಜೋರಾಗಿ ಹಾಕಿದ್ರೆ ಕೆಟ್ಟದ್ದು ಸ್ವಲ್ಪ ಕಮ್ಮಿ ಆಗಿ, ಒಳ್ಳೇದು ಜೋರಾಗಿ ಹಾಕಿ. ಪತ್ರಕರ್ತರು, ನಮ್ಮ ಸ್ನೇಹಿತರು, ಎಲ್ಲ ಪತ್ರಕರ್ತ ಸ್ನೇಹಿತರು ಇವತ್ತು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಏನು ಕೆಲಸ ಮಾಡಿದ್ದಾರೆ, ನಿಮ್ಮೆಲ್ಲ ಕಣ್ಣಿಗೆ ನೋಡಿದ್ದೀರಿ, ನೀವೆಲ್ಲ ಕಣ್ಣುಗಳು ನೋಡಿದ್ದೀರಾ. ನಾವೇನು ಹೇಳಬೇಕಾದಂತ ಅವಶ್ಯಕತೆ ಏನಿಲ್ಲ, ನೀವೇ ಕಣ್ಣಾರ ನೋಡಿರುವಂತದ್ದಿದೆ. ಇವತ್ತು ಇಲ್ಲೆಲ್ಲ ಬಂದಿರೋರಿಗೆ ನಾನು ಇನ್ನೊಂದ್ಸಲಿ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.